ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ಕಲಬುರಗಿ ನಗರದಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶದ ಯಾವುದೇ ಗ್ರಾಮೀಣ ಭಾಗದಲ್ಲಿ ಹೃದಯಾಘಾತ, ಹೃದಯಕ್ಕೆ ಸಂಬಂಧಿಸಿದಂತೆ ತೊಂದರೆ ಕಂಡು ಬಂದಲ್ಲಿ ತಕ್ಷಣವೇ ರೋಗಿಗೆ ಸೂಕ್ತ ಚಿಕಿತ್ಸೆ ನೀಡಲು ಹಬ್ ಮತ್ತು ಸ್ಪೋಕ್ ಮಾದರಿಯಲ್ಲಿ ಹಾರ್ಟ್ಲೈನ್ ಸೇವೆ ಆರಂಭಿಸಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಬುಧವಾರ ಇಲ್ಲಿ ನಿರ್ಮಾಣದ ಹಂತದಲ್ಲಿ ಇರುವ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದಕ್ಕಾಗಿ ಪ್ರದೇಶದ ಪ್ರತಿ ತಾಲೂಕಿಗೆ ಒಂದರಂತೆ 43 ಎಎಲ್ಎಸ್ ಮತ್ತು 7 ಬಿಎಲ್ಎಸ್ ಸೇರಿ ಒಟ್ಟು 50 ಆಂಬ್ಯುಲೆನ್ಸ್ ಸೇವೆ ಮಂಡಳಿಯಿಂದಲೇ ಪೂರೈಸಲಾಗುತ್ತಿದೆ. ಆಂಬ್ಯುಲೆನ್ಸ್ ಖರೀದಿ ಪ್ರಕ್ರಿಯೆ ಸಹ ನಡೆದಿದ್ದು, ನೂತನ ಜಯದೇವ ಆಸ್ಪತ್ರೆ ಕಾರ್ಯಾರಂಭವಾದ ನಂತರ ಈ ಸೇವೆ ಸಹ ಆರಂಭವಾಗಲಿದೆ ಎಂದರು. ಈ ಆಂಬ್ಯುಲೆನ್ಸ್ಗಳು ರೋಗಿಯ ಮನೆಗೆ ಬಂದು ಗೋಲ್ಡನ್ ಅವರೆಂದು ಕರೆಯಲ್ಪಡುವ ಅವಧಿಯಲ್ಲಿ ಹತ್ತಿರದ ತಾಲೂಕಾ ಆಸ್ಪತ್ರೆಗೆ ಸೇರಿಸಿ ಪ್ರಾಣಾಪಾಯದಿಂದ ಪಾರು ಮಾಡುವುದು ಮೊದಲ ಆದ್ಯತೆಯಾಗಿರಲಿದೆ. ನಂತರ ಜಯದೇವ ಆಸ್ಪತ್ರೆಯ ವೈದ್ಯರೊಂದಿಗೆ ಹಬ್ ಮತ್ತು ಸ್ಪೋಕ್ ಮಾದರಿಯಲ್ಲಿ ಟೆಲಿಸೇವೆ ಮುಖಾಂತರ ಪ್ರಾಥಮಿಕ ಹಂತದ ಚಿಕಿತ್ಸೆ ಪಡೆದು ತದನಂತರ ಹೆಚ್ಚಿನ ಚಿಕಿತ್ಸೆಗೆ ಜಯದೇವ ಆಸ್ಪತ್ರೆಗೆ ವರ್ಗಾಯಿಸಲಾಗುತ್ತದೆ ಎಂದು ಹಾಟ್ಲೈನ್ ಸೇವೆಯ ವಿವರ ನೀಡಿದ ಡಾಕ್ಟರ್ ಅಜಯ್ ಸಿಂಗ್ ಅವರು, ಪ್ರತಿಷ್ಠಿತ ಆಸ್ಪತ್ರೆಯ ಸೇವೆ ಈ ಪ್ರದೇಶದ ಕಟ್ಟಕಡೆಯ ಮನುಷ್ಯನಿಗೂ ಸಿಗಬೇಕು ಎಂಬುದು ನಮ್ಮ ಅಭಿಲಾಷೆಯಾಗಿದೆ ಎಂದರು. ರಾಯಚೂರಿನಲ್ಲಿ ಹ್ಯೂಮನ್ ಜಿನೋಮ್ ಸೆಂಟರ್ ಸ್ಥಾಪನೆಗೆ ಕಳೆದ ತಿಂಗಳೇ ಅಡಿಗಲ್ಲು ಹಾಕಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಮುಂದೂಡಿದ್ದು, ಶೀಘ್ರವೇ ಅಡಿಗಲ್ಲು ಹಾಕಲಾಗುವುದು. ಕಲಬುರಗಿ ನಗರದ ಖರ್ಗೆ ವೃತ್ತದಲ್ಲಿ ರಸ್ತೆ ಮೇಲ್ಸೇತುವೆ ನಿರ್ಮಾಣ ನೆನೆಗುದಿಗೆ ಬಿದ್ದಿದ್ದು ತಮ್ಮ ಗಮನಕ್ಕೆ ಬಂದಿದ್ದು, ಮುಂದಿನ ದಿನದಲ್ಲಿ ಇದನ್ನು ಸೂಕ್ತವಾಗಿ ಪರಿಶೀಲಿಸಲಾಗುವುದು ಎಂದು ಸುದ್ದಿಗಾರರ ಪ್ರಶ್ನೆಗೆ ಡಾಕ್ಟರ್ ಅಜಯ್ ಸಿಂಗ್ ಉತ್ತರಿಸಿದರು. ಕಲಬುರಗಿಯಲ್ಲಿ ಪ್ರತಿಷ್ಠಿತ 220.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ KKRDB ಅನುದಾನದ ಅಡಿ ನಿರ್ಮಿಸಲಾಗುತ್ತಿರುವ ಜಯದೇವ ಹೃದ್ರೋಗ ಮತ್ತು ಸಂಶೋಧನಾ ಆಸ್ಪತ್ರೆಯ ಬಹುತೇಕ ಕಾಮಗಾರಿ ಮುಗಿದಿದ್ದು, ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದರ ಲೋಕಾರ್ಪಣೆ ಮಾಡಲಾಗುವುದು ಎಂದು ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಈ ಆಸ್ಪತ್ರೆ ನಿರ್ಮಾಣದ ನಂತರ ಈ ಪ್ರದೇಶದ ಜನರು ಹೃದ್ರೋಗ ಚಿಕಿತ್ಸೆಗೆ ದೂರದ ಬೆಂಗಳೂರು, ಹೈದರಾಬಾದ್ಗೆ ಹೋಗುವುದು ತಪ್ಪಲಿದೆ. ಇಲ್ಲಿಯೇ ಗುಣಮಟ್ಟದ ಚಿಕಿತ್ಸೆ ಸಿಗಲಿದೆ ಎಂದ ಅವರು, KKRDB ಮಂಡಳಿ ಸ್ಥಾಪನೆಯಿಂದ ಈ ಪ್ರದೇಶದಲ್ಲಿ ಅಭಿವೃದ್ಧಿಯ ಹೊಸ ಪರ್ವ ಕಾಣಲು ಸಾಧ್ಯವಾಗಿದೆ ಎಂದರು. 371J ಕಾಯ್ದೆ ಜಾರಿಗೆ ಬಂದು ದಶಮಾನೋತ್ಸವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಕಾಯ್ದೆಯ ಸವಿನೆನಪಿಗೆ ಆಸ್ಪತ್ರೆಯ ಹಾಸಿಗೆಯ ಸಾಮರ್ಥ್ಯವನ್ನು 371ಕ್ಕೆ ಹೆಚ್ಚಿಸಲಾಗಿದೆ. ಪ್ರಸ್ತುತ ಜಿಮ್ಸ್ನಲ್ಲಿ ಇರುವ 130 ಹಾಸಿಗೆಯಿಂದ 371 ಸಾಮರ್ಥ್ಯಕ್ಕೆ ಹೆಚ್ಚಳವಾಗುವುದರಿಂದ ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಭರ್ತಿ ಸಹ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿಕೊಳ್ಳಲಿದೆ. ಆಸ್ಪತ್ರೆ ಆವರಣದಲ್ಲಿ ಸೀವೇಜ್, ಟ್ರೀಟ್ಮೆಂಟ್ ಪ್ಲಾಂಟ್ ಸೇರಿ ಇನ್ನಿತರ ಮೂಲಸೌಕರ್ಯಕ್ಕೆ 40 ಕೋಟಿ ರೂಪಾಯಿ ಕೇಳಿದ್ದು, ಅದನ್ನು ಸಹ ಮಂಡಳಿ ಮ್ಯಾಕ್ರೋ ಅನುದಾನದಲ್ಲಿ ನೀಡಲಿದೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದರು.
ಈ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾದ ಜಗದೇವ್ ಗುತ್ತಿದಾರ್, ಕೆಕೆಆರ್ಡಿಬಿ ಮಂಡಳಿಯ ಕಾರ್ಯದರ್ಶಿಗಳಾದ ಎಂ ಸುಂದರೇಶ್ ಬಾಬು, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲುಗೆ ಉಪಸ್ಥಿತರಿದ್ದರು. ಇವತ್ತು ಈ ನಮ್ಮ ಭಾಗದ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಬಹಳ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ, ಜಯದೇವ ಹೃದಯ ರೋಗ ಮತ್ತು ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆಯ ಈ ಒಂದು ಇವತ್ತಿನ ದಿವಸ ಸುಮಾರು 371 ಬೆಡ್ ಇರತಕ್ಕಂಥ ಒಂದು ಕಟ್ಟಡ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಭಾಳ ದೊಡ್ಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಇದು ಸಂಪೂರ್ಣವಾಗಿ ಹಣ ಬಿಡುಗಡೆ ಆಗಿದ್ದು ನಮ್ಮ ಮಂಡಳಿ ವತಿಯಿಂದ. ಮೊದಲಾಗಿ ನಾವು 182.65 ಕೋಟಿ ಬಿಡುಗಡೆ ಮಾಡಿದ್ದೀವಿ. ನಂತರ ಅಪ್ಗ್ರೇಡೇಷನ್ಗೋಸ್ಕರ ಸುಮಾರು 40 ಕೋಟಿ, ಅಂದರೆ ಎಲ್ಲ ಸೇರಿಸಿ ಇವಾಗ ತನಕ 222.65 ಕೋಟಿ ಹಣ ಈ ಒಂದು ದೊಡ್ಡ ಒಂದು ಕಟ್ಟಡಕ್ಕಾಗಿ ನಾವು ಬಿಡುಗಡೆ ಮಾಡಿದ್ದೀವಿ. ಮತ್ತು ನಮ್ಮ ಆರ್ಟಿಕಲ್ 371J ತಿದ್ದುಪಡಿಯಾಗಿಯೂ ಕೂಡ 10 ವರ್ಷ ಆಗಿದೆ ದಶಮಾನೋತ್ಸವ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಈ ಒಂದು 371 ಬೆಡ್ ಆಸ್ಪತ್ರೆ ಇದು, ಅದಕ್ಕೆ ಡೆಡಿಕೇಟೆಡ್. ಇವಾಗ ಜಯದೇವ ಆಸ್ಪತ್ರೆ ಇರೋ ಕಾರಣದಿಂದ ತಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ಜಯದೇವ ಆಸ್ಪತ್ರೆ ಸುಮಾರು 130 ಬೆಡ್ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಾ ಇದೆ. ಇವತ್ತು ಜಯದೇವ ಹೃದಯ ರೋಗ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕೇವಲ 4 ಕಡೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು 1000 ಬೆಡ್ ಇದೆ, ಮೈಸೂರಲ್ಲೂ ಕೂಡ ಇದೆ, ಹುಬ್ಬಳ್ಳಿಯಲ್ಲೂ ಕೂಡ ಇದೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಕೂಡ ಬೆಂಗಳೂರು ಹೃದಯ ರೋಗಕ್ಕೆ ಏನಾದರೂ ಒಂದು ಚಿಕಿತ್ಸೆ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ, ಸರ್ಜರಿಗೆ ಅಲ್ಲಿ ಹೋಗೋದು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತದೆ. ಇವತ್ತು ಎಲ್ಲ ಕಡೆ ಹೋಗಿ ನಾವು ಎಲ್ಲ ಮುಖಂಡರು ನಾವೆಲ್ಲರೂ ಸೇರಿ ಕಾರ್ಯದರ್ಶಿಗಳು ಸೇರಿ ಎಲ್ಲ ಕಡೆ ನೋಡಿದ್ದೀವಿ. ಇವತ್ತು ಈ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಸೊ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ನಡುವೆ ಒಂದು ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಒಂದು ಉದ್ಘಾಟನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ನಾವು ತಗೊಳ್ತೀವಿ. ಬಹುಶಃ ಎಲ್ಲ ಆ ಒಂದು ಹಳೆಯ ಆಸ್ಪತ್ರೆಯಿಂದ ಇಲ್ಲಿ ನಾವು ಶಿಫ್ಟಿಂಗ್ ಎಲ್ಲ ಮಾಡಿ ಉಪಕರಣಗಳು ಎಲ್ಲ ಏನೇನು ಅವಶ್ಯಕತೆ ಇರ್ತದೆ, ಬಹುಶಃ ಇನ್ನೂ ಕೆಲವು ಅವಶ್ಯಕತೆಯನ್ನು ನಮಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನಮ್ಮ ಮಂಡಳಿಗೆ ಬಂದಿದೆ. ಯಾವ ಒಂದು ರೀತಿಯಿಂದ ಅದನ್ನು ಕೂಡ ನಾವು ಮಾಡಬೇಕು. ಯಾಕಂದರೆ ಒಂದು ಸತಿ ನಾವು ಇಲ್ಲಿ ಮಾಡ್ತಕ್ಕಂಥ ವಿಷಯ ಅಂದರೆ ಜನರಿಗೆ ಅನುಕೂಲ ಆಗಬೇಕು, ಯಾವ ಒಂದು ರೀತಿಯಿಂದ ತೊಂದರೆ ಆಗಕೂಡ್ದು. ಇಲ್ಲಿ ಇರ್ತಕ್ಕಂಥ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರಬಹುದು, ಬೇರೆ ಬೇರೆ ಡ್ರೈನೇಜ್ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ವಿಷಯಗಳು ಎಲ್ಲ ಬಗೆಯಿರಿದೆ, ಏನು ಸಮಸ್ಯೆಯೂ ಕೂಡ ಇಲ್ಲ. ಇಲ್ಲಿ ಇರ್ತಕ್ಕಂಥ ಜನರಿಗೆ ಬಹಳ ಅನುಕೂಲ ಆಗ್ತದೆ. ಅದರ ಜೊತೆಯಾಗಿ ನಾವು ಒಂದು ಇನ್ನೊಂದು ಯೋಜನೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಬೇಕಂತ ನಮ್ಮ ಕಲ್ಯಾಣ ಕರ್ನಾಟಕ KKRDB ಹಾಟ್ ಲೈನ್ ಅಂತಲೂ ಕೂಡ ಸುಮಾರು ಒಂದು 50 ಆ್ಯಂಬುಲೆನ್ಸಸ್, 43 ALS ಮತ್ತು 7 BLS ಆ್ಯಂಬುಲೆನ್ಸಸ್ಗಳು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರೊಕ್ಯೂರ್ಮೆಂಟ್ ಆ ಒಂದು ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡಿದ್ದೀವಿ. ಹಳ್ಳಿ ಹಳ್ಳಿಯಲ್ಲಿ ಮುಟ್ತಕ್ಕಂಥ ಒಂದು ಇದು ಒಂದು ವಿಷಯ. ಯಾಕಂದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಕಡೆಕಟ್ಟ ಮನುಷ್ಯನಿಗೂ ಕೂಡ ಇದರಿಂದ ಅನುಕೂಲ ಆಗಬೇಕು. ಯಾರಾದರೆ ಒಂದು ಹೃದಯಾಘಾತದಲ್ಲಿ ಇಲ್ಲಾಂದರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಹಳ್ಳಿ ಮಟ್ಟದಲ್ಲಿ ಆದರೂ ಕೂಡ ಅವ್ರಿಗೆ ಒಂದು ತುರ್ತು ಚಿಕಿತ್ಸೆ ನಾವು ಹಬ್ ಆ್ಯಂಡ್ ಸ್ಪೋಕ್ ಮೆಥಡಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪ್ರೊಕ್ಯೂರ್ಮೆಂಟು ಕೂಡ ಆಗ್ತಾ ಇದೆ, ಮುಂದೆ ಬರ್ತಕ್ಕಂಥ 1-2 ತಿಂಗಳಲ್ಲಿ ಅದರ ಪ್ರೊಕ್ಯೂರ್ಮೆಂಟ್ ಆಗಿ ಅದನ್ನು ಕೂಡ ಇದೇ ವರ್ಷದಲ್ಲಿ ಆ KKRDB ಹಾಟ್ ಲೈನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಸೊ ಈ ಒಂದು ಭಾಗದ ಜನರು ಕೇವಲ ಕಲಬುರಗಿ ಜಿಲ್ಲೆ ಅಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗೂ ಕೂಡ ಇರ್ತಕ್ಕಂಥ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ. ಈ 50 ತಾಲೂಕುಗಳಿವೆ, ಪ್ರತಿಯೊಂದು ತಾಲೂಕುಗಳಿಗೆ
ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ತುರ್ತು ಸೇವೆಗೋಸ್ಕರ ನಾವು ನಿಗದಿತ ಮಾಡಿರ್ತೀವಿ. ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ 15-20 ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಅನುಕೂಲ ಆಗ್ತದೆ, ತುರ್ತಾಗಿ ನಾವು ತೊಗೊಳ್ಬೋದು. ಆದರೆ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ, ಏನಾದರೂ ಒಂದು ಹೃದಯಾಘಾತ, ಮಯೋಕಾರ್ಡಿಯಲ್ ಇನ್ಫೆಕ್ಷನ್, ಹಾರ್ಟ್ ಅಟ್ಯಾಕ್ ಏನಾದರೂ ಆದರೆ ಕ್ರೂಷಿಯಲ್ ಪೀರಿಯಡ್ ಇರೋದು ಫಸ್ಟ್ 1 ಅವರ್. ಅದು ಕ್ರೂಷಿಯಲ್ ಅವರು, ನಾವು ಕ್ರೂಷಿಯಲ್ ಅವರ್ ಅಂತ ನಾವು ಏನು ಹೇಳ್ತೀವಿ, ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಿ. ನಾವು ಜಯದೇವ ಆಸ್ಪತ್ರೆ ಜೊತೆ ಒಂದು ಹಬ್ ಆ್ಯಂಡ್ ಸ್ಪೋಕ್ ಸಿಸ್ಟಮಲ್ಲಿ ಅವ್ರಿಗೆ ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಇರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಅಲ್ಲಿಂದ ಜಯದೇವ ಆಸ್ಪತ್ರೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ತಜ್ಞರ ಜೊತೆ ಮಾತಾಡಿ ಅವ್ರಿಗೆ ಏನಾದರೂ ಒಂದು ಇಮಿಡಿಯೇಟಾಗಿ ಏನಾದರೂ ಅವಶ್ಯಕತೆ ಇದ್ದರೆ ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಅಲ್ಲಿ ಅವರ ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಂತರ ಇಲ್ಲಿ ಕರೆಸಿ ಅವ್ರಿಗೆ ಏಂಜಿಯೋಗ್ರಾಮ್, ಅದು ಅವರು ಏನೇನು ಮತ್ತು ಪ್ರಾಕ್ಟಿಕಲ್ ಏನೇನು ಮಾಡಬೇಕಾಗ್ತದೆ, ಇದು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ. ಹಳ್ಳಿಯಲ್ಲಿ ಇಂತಹ ಒಂದು ಒಳ್ಳೆಯದಾದ ಒಂದು ಕಟ್ಟಡ ಆಗಿದೆ ಅಂದರೆ ಜನರಿಗೂ ಕೂಡ ಉಪಯೋಗಿಸ್ಬೇಕಾಗ್ತದೆ, ಜನರ ತನಕ ಮುಟ್ಸ್ ಕಡೆ ಕಟ್ಟ ಮನುಷ್ಯನಿಗೂ ಕೂಡ, ಹಳ್ಳಿಯಲ್ಲಿರ್ತಕ್ಕಂಥ ಜನರು ಕೂಡ ಅನುಕೂಲ ಆಗಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಕಲಬುರಗಿಯ ಕಚೇರಿಯನ್ನು ಇಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಹೊಸ ಸಭಾಂಗಣದಲ್ಲಿ ನಿಗದಿಪಡಿಸಲಾದ ಕೋಣೆಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಿದರು. ದಿನಾಂಕ 28 ಆಗಸ್ಟ್ 2024 ಬೆಳಿಗ್ಗೆ 10:30 ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಕಲಬುರಗಿಯ ಕಚೇರಿಯ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಹೊಸ ಸಭಾಂಗಣ ಕೋಣೆಯಲ್ಲಿ ನಿಗದಿಪಡಿಸಲಾಗಿತ್ತು. ಈ ಕಚೇರಿಯನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂ ಸಿಂಗ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲುಗೆ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ರಾಜಗೋಪಾಲ ರೆಡ್ಡಿ, ಶರಣು ಅಲ್ಲಮ್ಮಪ್ರಭು ಪಾಟೀಲ್, ವಿಜಯಕುಮಾರ್ ಕಟ್ಟಿಮನಿ, ವೀರ್ ನಾಯಕ್, ಗೀತಾ ಮುದುಗಲ್, ಸಂಗೀತಾ ಪಾಟೀಲ್, ರೇಣುಕಾಪಿ ಹೊಳಲ್ಕರ್, ಬಸಮ್ಮ ಭೀಮಾಪುರೆ, ರೇಣುಕಾ ಸಿಂಗೆ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿರುವ ಮೂಲಕ ಕಲಬುರಗಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಚಂದ್ರಿಕಾ ಪರಮೇಶ್ವರ್ ಅವರ ಪತಿ ಪರಮೇಶ್ವರ್ ಖಾನಾಪುರ್ ಉಪಸ್ಥಿತರಿದ್ದರು. ಉದ್ಘಾಟನೆಯ ನಂತರ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಕೂಡ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇವತ್ತು ಚಂದ್ರಿಕಾ ಪರಮೇಶ್ವರ್ ಅವರು ಅಧಿಕಾರ ವಹಿಸಿದ್ದಾರೆ. ತಮ್ಮ ಹೊಸ ಕಚೇರಿಗೂ ಕೂಡ ಅವರು ಉದ್ಘಾಟನೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅವ್ರಿಗೆ ಬಹಳಷ್ಟು ಒಂದು ದೊಡ್ಡ ಅನುಭವ ಇದೆ. ಹಿಂದೆ ಇರತಕ್ಕಂಥ ಒಬ್ಬ ಮಹಾಪೌರರಾಗಿ ಒಳ್ಳೆಯ ರೀತಿಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಾಗಿ AICC ಸದಸ್ಯರಾಗಿ ಚುನಾವಣೆಯಲ್ಲೂ ಕೂಡ ಅವರು ನಿಂತಿದ್ದಾರೆ. ಇವತ್ತು ನಮ್ಮ ಜೊತೆ ಅವರು ಶಾಸಕರಾಗಿ ಇರಬೇಕಾಗಿತ್ತು, ಆದರೆ ಒಂದು ಭಾಳ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದ್ದಾರೆ. ಮತ್ತು ಅವರ ತಂದೆಯವರಾಗಿರುವಂಥ ಗುಂಡಪ್ಪ ಕೂರ್ವಾರ್ ಅವರು, ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಂ ಸಿಂಗ್ ಸಾಹೇಬ್ ಭಾಳ ಒಂದು ಆತ್ಮೀಯತೆಯಿಂದ ಒಂದು ಒಡನಾಡಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ನಮ್ಮ ಈ ಭಾಗದ ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಒಳ್ಳೆ ರೀತಿಯಿಂದ ಮಾಡ್ತಾರೆ, ಯಾಕಂದರೆ ಇದು ಭಾಳ ದೊಡ್ಡ ಜವಾಬ್ದಾರಿ. ನಾವು ನುಡಿದಂತೆ ನಡೆದಿರುವಂತಹ ನಮ್ಮ ಸರ್ಕಾರ 5-5 ಗ್ಯಾರಂಟಿ ನಾವು ಏನು ಹೇಳಿದ್ದೀವಿ, ಹೋಗಿ ಕಡೆ ಕಟ್ಟ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ಆಗಬೇಕು. ಇದು ಖಂಡಿತವಾಗಿ ಚಂದ್ರಿಕಾ ಪರಮೇಶ್ವರ್ ಅವರು ಮತ್ತು ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ, ಜನರಿಗೆ ಅನುಕೂಲ ಆಗ್ತದಂತ ನನ್ನ ಸಂಪೂರ್ಣವಾದ ಒಂದು ವಿಶ್ವಾಸ. ಇವತ್ತು 5 ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ನಾನು ಆಫೀಸ್ ಉದ್ಘಾಟನೆ ಮಾಡಿದ್ದೀನಿ. ಇವತ್ತು ನಮ್ಮ ಭಾಗದವರಾಗಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಜಯದೇವ್ ಗುತ್ತೇದಾರ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದರು. KKRDB ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಬಂದಿದ್ದರು. ಅಲ್ಲಮ್ಮಪ್ರಭು ಪಾಟೀಲ್ ಸಹ ಬರ್ತಾ ಇದ್ದಾರೆ. ಹೀಗಾಗಿ ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ. ಈ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಸರ್ಕಾರ ಏನು ನಮಗೆ ವಹಿಸಿದೆ, ನಾನು ಎಲ್ಲ ರಾಜ್ಯ ಸರ್ಕಾರದ ನಾಯಕರಿಗೂ, ಸಿದ್ದರಾಮಯ್ಯ ಸಾಹೇಬರಿಗೂ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ, DK ಶಿವಕುಮಾರ್ ಸಾಹೇಬರಿಗೂ, ಪ್ರಿಯಾಂಕ್ ಖರ್ಗೆಜಿ ಅವರಿಗೆ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ, ಅಲ್ಲಮ್ಮಪ್ರಭು ಪಾಟೀಲ್ ಅವರಿಗೂ, ಖನೀಸ್ ಫಾತಿಮಾ ಮೇಡಮ್ ಅವರಿಗೂ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಎಲ್ಲರಿಗೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಿಷ್ಠೆಯಿಂದ, ಭಕ್ತಿಯಿಂದ ನಾನೆಲ್ಲ ಈ ಜವಾಬ್ದಾರಿಯನ್ನು ಜನರ ಮಧ್ಯದಲ್ಲಿ ಹೋಗಿ ಜನರಿಗೆ ತಲುಪಿಸೋಂಥ ಕೆಲಸ ನಾನು ಮಾಡ್ತೇನೆ. September 14 ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರು ತಿಳಿಸಿದ್ದಾರೆ.
ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದವರ ಆದೇಶದ ಮೇರೆಗೆ ರಾಷ್ಟ್ರ ಮಟ್ಟಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಲೋಕ್ ಅದಾಲತ್ ಅನ್ನು ದಿನಾಂಕ 14 ಸೆಪ್ಟೆಂಬರ್ 2024 ಆಚರಿಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದ ಮೇರೆಗೆ ಕಲಬುರಗಿ ಮತ್ತು ಕಲಬುರಗಿ ಜಿಲ್ಲೆಗೆ ಒಳಪಟ್ಟ ಎಲ್ಲಾ ತಾಲೂಕು ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾಗುವಂತಹ ಪ್ರಕರಣಗಳನ್ನು ಪ್ರತಿದಿನ ನಡೆಸುತ್ತಿರುವ ಲೋಕ್ ಅದಾಲತ್ ಖಾಯಂ ಜನತಾ ನ್ಯಾಯಾಲಯಗಳಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಿಕೊಳ್ಳಬಹುದು ಎಂದು ಈ ಮೂಲಕ ಎಲ್ಲಾ ಕಕ್ಷಿದಾರರಿಗೆ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ಕಲಬುರಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಲು ಇಷ್ಟಪಡುತ್ತದೆ. ಕಲಬುರಗಿ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಬಾಕಿ ಇದ್ದು ಈ ಜಿಲ್ಲೆಯಲ್ಲಿ ಗರಿಷ್ಠ ಪ್ರಮಾಣದ ಪ್ರಕರಣಗಳು ರಾಜಿ ಸಂಧಾನ ಮಾಡುವುದರ ಮೂಲಕ ಇತ್ಯರ್ಥಪಡಿಸುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ಜನತಾ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಉಭಯ ಪಕ್ಷಗಾರರಿಗೆ ಲಾಭಗಳು ದೊರೆಯುತ್ತವೆ. ಜನತಾ ನ್ಯಾಯಾಲಯಗಳಲ್ಲಿ ಉಭಯ ಪಕ್ಷಗಾರರು ರಾಜಿ ಮಾಡಿಕೊಳ್ಳಲು ಮಾರ್ಗದರ್ಶನ ನೀಡಲಾಗುವುದು. ಜನತಾ ನ್ಯಾಯಾಲಯದಲ್ಲಿ ಕೊಡುವ ತೀರ್ಪು ನ್ಯಾಯಾಲಯದಲ್ಲಿ ಕೊಡುವ ತೀರ್ಪಿನಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಯಾವುದೇ ಮೇಲ್ಮನವಿ ಅಥವಾ ಖರ್ಚು ವೆಚ್ಚ ಇರುವುದಿಲ್ಲ. ನಿಮ್ಮ ವ್ಯಾಜ್ಯವನ್ನು ಜನತಾ ನ್ಯಾಯಾಲಯದ ಮೂಲಕ ಕಡಿಮೆ ಖರ್ಚಿನಲ್ಲಿ ಮತ್ತು ಶೀಘ್ರವಾಗಿ ಇತ್ಯರ್ಥಗೊಳಿಸಿಕೊಳ್ಳಬಹುದು. ಜನತಾ ನ್ಯಾಯಾಲಯದಲ್ಲಿ ನೀವು ವಕೀಲರ ಮುಖಾಂತರ ಅಥವಾ ನೀವೇ ನೇರವಾಗಿ ಭಾಗವಹಿಸಬಹುದು. ಸೌಹಾರ್ದಯುತವಾಗಿ ಪ್ರಕರಣಗಳು ಇತ್ಯರ್ಥಗೊಳ್ಳುವುದರಿಂದ ಉತ್ತಮ ಬಾಂಧವ್ಯ ಉಳಿಯುವುದರ ಜೊತೆಗೆ ನೆಮ್ಮದಿಯೂ ಸಹ ಉಳಿಯುತ್ತದೆ. ಜನತಾ ನ್ಯಾಯಾಲಯದಲ್ಲಿ ಎಲ್ಲಾ ರೀತಿಯ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಪ್ರತಿನಿತ್ಯ ನಡೆಯುತ್ತಿರುವ ಜನತಾ ನ್ಯಾಯಾಲಯದಲ್ಲಿ ಸಂಧಾನದ ಮುಖೇನ ಇತ್ಯರ್ಥಪಡಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿದೆ. ರಾಜಿ ಸಂಧಾನದ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ನ್ಯಾಯಾಲಯದ ಶುಲ್ಕವನ್ನು ಪೂರ್ಣವಾಗಿ ಹಿಂದಿರುಗಿಸಲಾಗುವುದು. ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡ ಪ್ರಕರಣಗಳಿಗೆ ಮೇಲ್ಮನವಿಯ ಅವಕಾಶವಿರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ಜಿಲ್ಲೆಯಲ್ಲಿ ಇರುವ ಯಾವುದೇ ತಾಲೂಕು ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಬಹುದು. ಅದೇ ರೀತಿ ಖಾಯಂ ಜನತಾ ನ್ಯಾಯಾಲಯ ಕಚೇರಿಯನ್ನು ಸಹ ಸಂಪರ್ಕಿಸಲು ಕೋರಲಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಕಕ್ಷಿದಾರರು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಸಾಕಷ್ಟು ಪ್ರಚಾರವನ್ನು ನೀಡಿ ಹೆಚ್ಚಿನ ಕಕ್ಷಿದಾರರು ಮತ್ತು ಸಾರ್ವಜನಿಕರು ಸದುಪಯೋಗವನ್ನ ಪಡೆದುಕೊಳ್ಳಲು ಸಾರ್ವಜನಿಕರು ಸಹಕರಿಸಬೇಕಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಸ್ ನಾಗಶ್ರೀ ಉಪಸ್ಥಿತರಿದ್ದರು. 14/9/2024 ಪ್ರತಿ ಸಲ ನಾವು ಇಲ್ಲಿ ನಡೆಸುವಂತಹ ಜನತಾ ನ್ಯಾಯಾಲಯ ಅಥವಾ ಲೋಕ ಅದಾಲತ್ನ ಈ ಸಲವೂ ಸಹ ಎರಡನೇ ಶನಿವಾರ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಚಾಲ್ತಿ ಇರುವ ಪ್ರಕರಣಗಳು ಮತ್ತು ಇನ್ನೂ ನ್ಯಾಯಾಲಯಕ್ಕೆ ದಾಖಲಿಸದೇ ಇರುವಂತಹ ಪ್ರಕರಣಗಳನ್ನು ವ್ಯಾಜ್ಯಪೂರ್ಣ ಪ್ರಕರಣಗಳನ್ನು ಅಂತ ಪರಿಗಣಿಸಿ ವಿವಿಧ ಪ್ರಕರಣಗಳಾದ ಮೋಟಾರ್ ವೆಹಿಕಲ್ ಅಪಘಾತ ಪರಿಹಾರ ಪ್ರಕರಣಗಳು, ಅಸಲು ದಾವೆಗಳು, ಬ್ಯಾಂಕ್ಗಳಲ್ಲಿ ಸಂಬಂಧಿಸಿದ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವೈವಾಹಿಕ ಹಾಗೂ ಜೀವನಾಂಶ ಹಾಗೂ ಕಾನೂನಿನವೇ ರಾಜಿಯಾಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ರಾಜಿಯಾಗಬಹುದಾದ ಎಲ್ಲ ಥರದ ಪ್ರಕರಣಗಳನ್ನು ಈ ಒಂದು ಶನಿವಾರ ಎರಡನೇ ಶನಿವಾರ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಏರ್ಪಡಿಸಿರುವ ಲೋಕ ಅದಾಲತ್ನಲ್ಲಿ ಹೆಚ್ಚು ಜನರು ಹಾಜರಾಗಿ ಎಲ್ಲ ಪ್ರಕರಣಗಳಲ್ಲಿ ಲೋಕ ಅದಾಲತ್ ಮೂಲಕ ಅತಿ ಶೀಘ್ರವಾಗಿ ಅವರಿಗೆ ಒಂದು ಪರಿಹಾರ ಸಿಗಬೇಕು, ಅವರ ಕೇಸುಗಳು ಇತ್ಯರ್ಥ ಆಗಬೇಕು ಅಂತ ಹೇಳಿ ಈ ಒಂದು ಸುವರ್ಣ ಅವಕಾಶ ಇದೆ ಅಂತ ಎಲ್ಲರಿಗೂ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಗೆಲ್ಲರಿಗೂ ನೀರು ಗಾಳಿ ಬೆಳಕು ಹೇಗೆ ಬೇಕೋ ಹಾಗೆ ನ್ಯಾಯ ಸಹ ಅತ್ಯಗತ್ಯ. ಆದ್ದರಿಂದ ಹಲವಾರು ಕೇಸುಗಳಲ್ಲಿ ಹಲವಾರು ಜನ ನ್ಯಾಯಾಲಯಕ್ಕೆ ಬಂದು ಹಲವಾರು ವರ್ಷಗಳಿಂದ ಅವರ ಕೇಸಿಗೆ ಅವರು ಓಡಾಡ್ತಾ ಇರೋ ಕಾರಣ ಅತಿ ಶೀಘ್ರವಾಗಿ ಅವರ ಕೇಸು ಇತ್ಯರ್ಥ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕಾನೂನು ಸೇವಾ ಪ್ರಾಧಿಕಾರ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲ ಹಂತದಲ್ಲಿ ಎಲ್ಲ ಜನರಿಗೂ ನ್ಯಾಯನ ಕೇಳುವ ಹಕ್ಕನ್ನು ಕೊಡಲಾಗಿದೆ. ಅದರ ಸದುಪಯೋಗವನ್ನು ಈ ಲೋಕ ಅದಾಲತ್ನಲ್ಲಿ ಪ್ರತಿ ಸಲದಂತೆ ಇನ್ನೂ ಹೆಚ್ಚಿನ ಪ್ರಕರಣಗಳಲ್ಲಿ ಈ ಸಲ ರಾಜಿ ಸಂಧಾನ ಆಗಬೇಕು, ಹೆಚ್ಚು ಕೇಸುಗಳನ್ನ ನಾವು ತೀರ್ಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಜನರ ಮಧ್ಯೆ ಶಾಂತಿ ಸುವ್ಯವಸ್ಥೆ, ಅವರ ಸಂಬಂಧಗಳ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅವರ ಸಂಬಂಧ ಉಳಿಯಲಿ ಅನ್ನೋ ಒಂದು ಉದ್ದೇಶಕ್ಕೂ ಸಹ ಈ ಒಂದು ಪ್ರಕರಣಗಳನ್ನ ರಾಜಿ ಮಾಡಬೇಕು ಅಂತ ಹೇಳಿ ನಾವು ಈಗ ಲೋಕ ಅದಾಲತ್ನ ಬರೋ ತಿಂಗಳು ಅಂದರೆ 14/9/2024 ಹಮ್ಮಿಕೊಂಡಿದ್ದೇವೆ. ಅದನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಬೇಕು, ಎಲ್ಲರೂ ಭಾಗವಹಿಸಬೇಕು ಅಂತ ಒಂದು ವಿನಂತಿ.
ನಾವು ಹೋದ ಸಲ ಅಂದರೆ ಜುಲೈ 13-7-2024 ನಡೆಸಿದ ಲೋಕದಾಳತ್ನಲ್ಲಿ ಸುಮಾರು ಒಟ್ಟು 85,727 ಪ್ರಕರಣಗಳು ಇತ್ಯರ್ಥ ಆಗಿತ್ತು. ಅದರಲ್ಲಿ ಈ ಒಂದು 85,727 ಲಾಸ್ಟ್ 13 ಇಟ್ಟು ನಮ್ಮಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟಿಂದ 85,727, ಅದರಲ್ಲಿ ಪ್ರೀ ಲಿಟಿಗೇಷನ್ ಕೇಸಸ್ಸು 69,718 ಮತ್ತು ಬಾಕಿ ಇರುವ ಪ್ರಕರಣಗಳು ಅಂದರೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವಂಥ ಪ್ರಕರಣಗಳು 14,009. ಒಟ್ಟು 85,727 ಪ್ರಕರಣಗಳನ್ನ ಇತ್ಯರ್ಥಪಡಿಸಿದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚು ಪ್ರಕರಣಗಳು ಈ ಸಲ ಆಗಬೇಕು ಅನ್ನೋ ಒಂದು ಆಸೆಯಿಂದ ಮತ್ತು ಹೆಚ್ಚು ಕೇಸುಗಳನ್ನ ತೀರ್ಮಾನ ಮಾಡಬೇಕು ಈ ಜನತಾ ನ್ಯಾಯಾಲಯ ಅಥವಾ ಲೋಕಅದಾಲತ್ನಲ್ಲಿ ಅನ್ನೋ ಒಂದು ಕಾರಣದಿಂದ ಈ ಒಂದು ಜನರಿಗೆ ಈ ಒಂದು ಸಂದೇಶವನ್ನು ನೀಡಲಿಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದೀವಿ. ಹೆಚ್ಚು ಜನರಿಗೆ ಈ ವಿಚಾರಗಳನ್ನ ಮುಟ್ಟಲಿ, ಅವರು ರಾಜಿ ಪ್ರಕರಣಗಳಿಗೆ ಬರಲಿ, ಮುಂದೆ ಬರಲಿ ಅಂತ ಹೆಚ್ಚು ಜನರಿಗೆ ಈ ವಿಚಾರಗಳು ತಿಳಿಯಲಿ ಅನ್ನೋ ಸಹ ಉದ್ದೇಶ ಇದೆ. ಆದ್ದರಿಂದ ಎಲ್ಲರಿಗೂ ಈ ಒಂದು ಜನತಾ ನ್ಯಾಯಾಲಯ ಅಥವಾ ಲೋಕಅದಾಲತ್ನಲ್ಲಿ ಭಾಗವಹಿಸಿ ಅವರ ಕೇಸುಗಳನ್ನ ತೀರ್ಮಾನ ಮಾಡ್ಕೊಳ್ಬೇಕಂತೇಳಿ ನಮ್ಮ ಒಂದು ಪ್ರಾರ್ಥನೆ ಇದೆ. ಈಗ ನಮ್ಮಲ್ಲಿರೋದು 50,808 ಕೇಸುಗಳು ಬಾಕಿ ಇದೆ. ಈಗ ಈ ಸಲ ನೆಕ್ಸ್ಟು ಲೋಕಅದಾಲತ್ಗೆ ನಾವು ತಗೊಳ್ಳುವಂತಹ ಪ್ರಕರಣಗಳಲ್ಲಿ ಎಷ್ಟು ಆಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. 50,808 ಪ್ರಕರಣಗಳು ಬಾಕಿ ಇದೆ ಒಟ್ಟು ಜಿಲ್ಲೆಯಲ್ಲಿ, ಜಿಲ್ಲೆಯಾದ ಅಂತ 808. ಹಾಂ, 2 ವಾರದಲ್ಲಿ ಆಗ್ಬೋದು, ಒಂದು 2,000 ಪ್ರಕರಣ ಜಾಸ್ತಿ ಆಗ್ಬೋದು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರುಗಳ ಚುನಾವಣೆಯಲ್ಲಿ ಕಲಬುರಗಿಯ 3 ಜನ ಸದಸ್ಯರುಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸದಸ್ಯ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಸ್ಪರ್ಧಿಸಿದ ಸಂತೋಷ್ ಪಾಟೀಲ್, ಶ್ರೀನಿವಾಸ ಸರಡಗಿ, ರಾಜಶೇಖರ್ ಸಿರಿ, ಶಶಿಕಾಂತ್ ಪಾಟೀಲ್ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. 3 ಅಭ್ಯರ್ಥಿಗಳ ಗೆಲುವಿನ ಸುದ್ದಿ ತಿಳಿಯುತ್ತಲೇ ಕಲಬುರಗಿ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣಕುಮಾರ್ ಮೋದಿಯವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ ನಂತರ ನೂತನವಾಗಿ ಆಯ್ಕೆಯಾದ ಸಂತೋಷ್ ಪಾಟೀಲ್ ಸರಡಗಿ, ರಾಜಶೇಖರ್ ಸಿರಿ ಅವರನ್ನು ಸತ್ಕರಿಸಲಾಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಶಾಸಕರಾದ ಹಿರಿಯರಾದ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ, ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದ ಈಶ್ವರ್ ಖಂಡ್ರೆಯವರ ಮತ್ತು ರಾಜ್ಯ ಘಟಕದ ನೂತನ ಅಧ್ಯಕ್ಷರಾದ ಶಂಕರ್ ಬಿದರಿಯವರ ಮಾರ್ಗದರ್ಶನದಲ್ಲಿ ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ 3 ಜನ ಆಯ್ಕೆಯಾಗಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ರಾಜ್ಯ ಸೇರಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಏಳಿಗೆಗಾಗಿ ಮತ್ತು ಒಗ್ಗಟ್ಟಿಗಾಗಿ ಸಂಘಟನೆ ಬಲಪಡಿಸುವಂತೆ ನೂತನವಾಗಿ ಆಯ್ಕೆಯಾದ ಸದಸ್ಯರುಗಳಿಗೆ ಮೋದಿಯವರು ಹೇಳಿದರು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೂತನವಾಗಿ ಆಯ್ಕೆಯಾದ ಸದಸ್ಯರುಗಳಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಿಗೆ ಸತ್ಕರಿಸಿ ಶುಭ ಕೋರಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿಯವರ ಸತತ ಪ್ರಯತ್ನ ಮತ್ತು ಸಂಪರ್ಕದಿಂದ 3 ಜನ ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದು ಇದೊಂದು ಐತಿಹಾಸಿಕವಾದಂತಹ ಕಾರ್ಯವೆಂದು ಕಾರ್ಯಕಾರಿ ಸಮಿತಿಯ ಸದಸ್ಯ ನಾಗಲಿಂಗಯ್ಯ ಮಠಪತಿ ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಮಲ್ಲಿಕಾರ್ಜುನ್ ಖೇಮ್ಜಿ, ಶಿವಾನಂದ ಪಾಟೀಲ್ ಮರ್ತೂರ್, ವೈಜನಾಥ ತಡಕಲ್ ಭಾಗವಹಿಸಿದ್ದರು. ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಭೀಮಾಶಂಕರ್ ಮೇಟೆಕಾರ್, ಶಾಂತಕುಮಾರ್ ದುಧನಿ, ಉದಯಕುಮಾರ್ ಜೇವರ್ಗಿ, ಜ್ಯೋತಿ ಮರಗೋಳ್ ಸೇರಿದಂತೆ ಸಮಾಜದ ಮುಖಂಡರುಗಳಾದ ರಾಜ್ಕುಮಾರ್ ಪಾಟೀಲ್ ಶ್ರೀನಿವಾಸ್ ಸರಡಗಿ, ಆನಂದ ಪಾಟೀಲ್ ಶ್ರೀನಿವಾಸ್ ಸರಡಗಿ, ರವಿಕುಮಾರ್ ಪಾಟೀಲ್, ಈರನಗೌಡ ಶ್ರೀನಿವಾಸ್ ಸರಡಗಿ, ಶರಣಗೌಡ ಪಾಟೀಲ್, ಸಿದ್ದು ಬಾಳಿ, ನೀಲಕಂಠ ಪಾಟೀಲ್, ಸಂಗನಗೌಡ ಗುಳ್ಯಾಳ್, ನೀಲಕಂಠ ಅವಂಟಿ, ಮಲ್ಲನಗೌಡ ನೇದಲ್ಗಿ, ಭೀಮಾಶಂಕರ್ ಪಾಟೀಲ್, ಶಿವಾನಂದ ಮಠಪತಿ, ರವಿ ಕೋಳ್ಕೂರ್, ಸಂಜುಕುಮಾರ್ ಸಿರಿ, ಮಹಾದೇವ್ ಸಿರಿ, ಗುರುಲಿಂಗಯ್ಯ ಸ್ವಾಮಿ, ಸಕ್ರಪ್ಪಗೌಡ ಖೇದಾಪುರ್, ಲಿಂಗರಾಜ ಸಿರಿ, ಕಾರ್ತಿಕ್ ಸಿರಿ, ವಿಶಾಲ್ ಹರ್ವಾಳ್, ಶರಣು ಜನಿವಾರ್, ಜಗನ್ನಾಥ್ ಪಾಟೀಲ್, ಅಶೋಕ್ ಇಂಡಿ ಸೇರಿದಂತೆ ಸಮಾಜದ ಗಣ್ಯರು, ಯುವ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಚುನಾವಣೆಯಲ್ಲಿ ಸುಮಾರು 27 ಜನ ಇಡೀ ರಾಜ್ಯದಿಂದ ಇವತ್ತು ಚುನಾಯಿತರಾಗಿದ್ದಾರೆ. ಅವರೆಲ್ಲರಿಗೂ ಕಲಬುರಗಿ ಜಿಲ್ಲೆಯಿಂದ ನನ್ನ ವತಿಯಿಂದ ಮತ್ತು ಜಿಲ್ಲಾ ಎಲ್ಲ ಕಾರ್ಯಕಾರಿ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಿಂದ ಇವತ್ತು ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ
ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿಯವರನ್ನು ಜಿಲ್ಲೆಯ ಎಲ್ಲ ಪ್ರಮುಖರು ವಿನಂತಿ ಮಾಡಿ ಜಿಲ್ಲೆಯಿಂದ 3 ಜನ ಸ್ಪರ್ಧೆ ಮಾಡಬೇಕು ಅಂತ ಕೇಳಿದಾಗ ಈ ಭಾಗಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸ್ಕೊಡ್ಬೇಕು, ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಮತ್ತಷ್ಟು ಸಮಾಜ ಬಲಪಡಿಸಬೇಕು ಅಂತ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಈಶ್ವರ್ ಖಂಡ್ರೇಜಿಯವರು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ಅವಕಾಶ ಮಾಡಿಕೊಟ್ಟು ತಮ್ಮ ಪ್ಯಾನಲ್ 27 ಜನರ ಒಂದು ಪ್ಯಾನಲಲ್ಲಿ ನಮ್ಮ 3 ಸದಸ್ಯರನ್ನು ಇವತ್ತು ಅವಕಾಶ ಮಾಡಿಕೊಟ್ಟಾಗ ಅತ್ಯಂತ ಇಡೀ ರಾಜ್ಯದಿಂದ ಇವತ್ತು ಅತ್ಯಂತ ಹೆಚ್ಚಿನ ಮತ ಕೊಟ್ಟು ಇವತ್ತು ನಮ್ಮ ರಾಜಶೇಖರ್ ಸಿರಿಯವರಿಗೂ ಸುಮಾರು 11.5 ಸಾವಿರಕ್ಕಿಂತ ಜಾಸ್ತಿ ಮತ ಕೊಟ್ಟು ಮತ್ತು ಶಶಿಕಾಂತ್ ಪಾಟೀಲ್ ಅವರು ನನ್ನ ಈ ಸಮಾಜದಲ್ಲಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದರು, ಪ್ರಮುಖರು ಎಲ್ಲರೂ ಮಠಾಧೀಶರು ಅವರಿಗೆ ರಾಜ್ಯಕ್ಕೆ ಕಳಿಸ್ಬೇಕಂತ ಏನು ಮಾತು ಕೊಟ್ಟಿದ್ರು ಅದೇ ನಿಟ್ಟಿನಲ್ಲಿ ಇವತ್ತು ಈಶ್ವರ್ ಖಂಡ್ರೇಜಿಯವರು ಅದು ಮಾತನ್ನು ಹಿಡಿದು ಇವತ್ತು ಅವರಿಗೂ ಅವಕಾಶ ಮಾಡಿಕೊಟ್ಟು ಇವತ್ತು ಅವರಿಗೂ 11 ಸಾವಿರಕ್ಕಿಂತ ಹೆಚ್ಚಿನ ಮತ ಕೊಟ್ಟು ಇವತ್ತು ಅವರಿಗೂ ರಾಜ್ಯದ ಜನತೆ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಯಾರು ನಮ್ಮ ಮತದಾರರಿದ್ದರು ಅವರೆಲ್ಲರೂ ಅವಕಾಶ ಮಾಡಿದ್ರು. ಅದೇ ರೀತಿ ಸಂತೋಷ್ ಪಾಟೀಲ್ ಸರಡಗಿಯವರು ಇವತ್ತು ಒಬ್ಬ ಒಳ್ಳೆಯ ಉದ್ಯಮಿ ಮತ್ತು ಯುವಕರಾಗಿ ಈ ಭಾಗದ ಎಲ್ಲ ಸಮಸ್ಯೆಗೆ ಸ್ಪಂದಿಸಬೇಕಂತ ಇವತ್ತು ಅವರಿಗೆ ರಾಜ್ಯ ಮಟ್ಟಕ್ಕೆ ನಾವು ನಮ್ಮ ಪ್ರತಿನಿಧಿ ಮಾಡಿ ಅವರಿಗೆ ಕಳಿಸಲಾಗಿದೆ. ಇವತ್ತು ಅವರೂ ಕೂಡ ಸುಮಾರು 11.5 ಸಾವಿರಕ್ಕಿಂತ ಜಾಸ್ತಿ ಮತ ತೊಗೊಂಡು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಅವರು ಕಂಕಣಬದ್ಧಾಗಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಂಕರ್ ಬಿದ್ರಿಯವರ ಕೈ ಬಲಪಡಿಸ್ಲಿಕ್ಕೂ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ಲಿಂದ ನಮ್ಮ ಪ್ರವೀಣ್ ಹನುಮಶೆಟ್ಟಿ ಆಗಿರ್ಬೋದು, ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ 3 ಮತ್ತು ನಮ್ಮ ಮಹಿಳಾ ಏನು ಅಭ್ಯರ್ಥಿಗಳಾಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯಲ್ಲಿಂದ ಇವತ್ತು ಗೌರಿ ಚಿಚ್ಚಕಟ್ಟಿ ಅವರು ಇವತ್ತು 4 ಜನ ನಮ್ಮ ರಾಜ್ಯ ಪ್ರತಿನಿಧಿಯಾಗಿ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಗೂ ಕೂಡ ಇವತ್ತು ನಮ್ಮ ಜಿಲ್ಲೆಯವರಾದಂಥ ಇವತ್ತು ಸಚಿವರಾದಂಥ ಸನ್ಮಾನ್ಯ ಶ್ರೀ ಷಣ್ಬಸಪ್ಪ ದರ್ಶನಾಪುರ ಅವರನ್ನು ಇವತ್ತು ಹೆಚ್ಚಿನ ಜವಾಬ್ದಾರಿ ಕೊಡುವ ಮುಖಾಂತರ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಬೀದರ್ಲಿಂದ ನಮ್ಮ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಮಾಜಿ ಸಚಿವರನ್ನು ಕೂಡ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ ಅವರನ್ನು ಸೇರಿಸಿ ಇವತ್ತು ಯುವಕರಾದಂಥ ಕಲಬುರಗಿ ಜಿಲ್ಲೆಯವರಾದಂಥ ಚಂದು ಪಾಟೀಲ್ ಅವರನ್ನು ಕೂಡ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿ ಸೇರಿಸಿ ಇವತ್ತು ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ ಈ ಭಾಗಕ್ಕೆ ಹೆಚ್ಚಿನ ರೀತಿಯಿಂದ ವೀರಶೈವ ಲಿಂಗಾಯತ ಸಮುದಾಯ ಗಟ್ಟಿ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಸಂಘಟನೆ ಗಟ್ಟಿ ಮಾಡ್ಲಿಕ್ಕೆ ಇವತ್ತೇನು ಅವಕಾಶ ಕೊಟ್ಟರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ವತಿಯಿಂದ ಕೃಷಿ ತರಬೇತಿ ಕೇಂದ್ರ ಕೋಟ್ನೂರು ಡಿಯಲ್ಲಿ ಕಲಿಕೆಯೊಂದಿಗೆ ಕೌಶಲ್ಯ ಧ್ಯೇಯದೊಂದಿಗೆ ವಿದ್ಯಾರ್ಥಿನಿಯರಿಗಾಗಿ 1 ದಿನದ ಕೃಷಿ ಪ್ರಾಯೋಗಿಕ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಲಿಕೆಯೊಂದಿಗೆ ಕೌಶಲ್ಯ ಧ್ಯೇಯದೊಂದಿಗೆ ಕಲಬುರಗಿ ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೋಟ್ನೂರು ಡಿಯಲ್ಲಿ ಭಾಷಾ ನಿಕಾಯ ಹಾಗೂ ಸಮಾಜ ವಿಜ್ಞಾನಗಳ ವಿದ್ಯಾರ್ಥಿನಿಯರಿಗೆ 1 ದಿನದ ಕೃಷಿ ಪ್ರಾಯೋಗಿಕ ಶಿಬಿರ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಅನಿಲ್ ರಾಠೋಡ್ ಅವರು ಕಲಿಕೆಯೊಂದಿಗೆ ಕೌಶಲ್ಯದ ಅಡಿಯಲ್ಲಿ ಇಂತಹ ವಿನೂತನ ಶಿಬಿರ ಹಮ್ಮಿಕೊಂಡಿರುವುದು ಬಹಳ ಶ್ಲಾಘನೀಯ ಎಂದು ಹೇಳಿದರು. ಮುಂದುವರೆದು ಮಾತನಾಡಿದ ಅವರು, ಇಂದು ಕೃಷಿಯ ಬಗ್ಗೆ ಅದರ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡುವುದು ಅವಶ್ಯಕವಾಗಿದೆ. ಇಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ಸೌಲಭ್ಯ ಹೆಚ್ಚಾದಷ್ಟು ಕಷ್ಟ ಕಡಿಮೆಯಾಗುತ್ತಿದೆ ಎಂದು ಹೇಳಿದರು. ಕೃಷಿಯ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಇಂದು ಯುವ ಜನಾಂಗ ಸಮಯ ವ್ಯರ್ಥ ಮಾಡದೆ ಕೃಷಿಯಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬನೆಯ ಬದುಕನ್ನು ಬಾಳುವಂತಹವರಾಗಿ ದೇಶದ ಅಭಿವೃದ್ಧಿಗೆ ತಮ್ಮ ಕೈಲಾದ ಸೇವೆ ಮಾಡಬೇಕು ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರಾದ ಡಾಕ್ಟರ್ ರಾಜೇಂದ್ರ ಕೊಂಡ ಅವರು ವಹಿಸಿಕೊಂಡು ಮಾತನಾಡುತ್ತಾ, ಮುಂಬರುವ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಬಹುದು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೃಷಿಯ ಕಡೆ ಮುಖ ಮಾಡುವುದು ಅನಿವಾರ್ಯವಾಗಬಹುದು ಎಂದರು. ಈ ಶಿಬಿರದಲ್ಲಿ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ, ಹಿಂದಿ, ಇತಿಹಾಸ, ಕನ್ನಡ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಶಿಕ್ಷಣ ವಿಭಾಗದ ಡಾಕ್ಟರ್ ಮಹೇಶ್ ಗೌಹಾರ್, ಡಾಕ್ಟರ್ ಪ್ರೇಮಚಂದ್ ಚೌಹಾಣ್, ಡಾಕ್ಟರ್ ಸುಭಾಷ್ ದೊಡ್ಡಮನಿ, ಡಾಕ್ಟರ್ ವಿಶ್ವನಾಥ ದೇವರಮನಿ, ಡಾಕ್ಟರ್ ನಾಗರತ್ನ, ಪ್ರೊಫೆಸರ್ ಶಿವಲೀಲಾ ಧೋತ್ರೆ, ಪ್ರೊಫೆಸರ್ ಕವಿತಾ ಎಂ, ಪ್ರೊಫೆಸರ್ ಕವಿತಾ ಠಾಕೂರ್, ಪ್ರೊಫೆಸರ್ ಗೀತಾ ಪಾಟೀಲ್, ಪ್ರೊಫೆಸರ್ ರೀಟಾ ಕುಲಕರ್ಣಿ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಡಾಕ್ಟರ್ ಮಹೇಶ್ ಗೌಹಾರ್ ನಿರೂಪಿಸಿದರು, ಡಾಕ್ಟರ್ ಪ್ರೇಮಚಂದ್ ಚೌಹಾಣ್ ವಂದಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಬೀಜ ಊರುವುದರ ಮೂಲಕವಾಗಿ ಪ್ರಾಯೋಗಿಕವಾಗಿ ಕೃಷಿಯ ಬಗ್ಗೆ ಜ್ಞಾನವನ್ನ ಪಡೆದುಕೊಂಡರು. ಒಂದು
ಆಲ್ರೆಡಿ ಶಿವಕರ ಸರ್ ಮೇಡಮ್ ಸ್ಟಿಕ್ಕರ್ ತಮ್ಮಲ್ಲ ಎಸ್ ಎಸ್ ಗೂ ಈ ವೇಯಿಂಗ್ ಮೆಷಿನ್ ಬ್ಯಾಲೆನ್ಸ್ ಇರ್ತದೆ ಮೇಡಮ್. ಅದೇ ವೇಯಿಂಗ್ ಬ್ಯಾಲೆನ್ಸ್ನಿಗೆ 1 gram ಸ್ಯಾಂಪಲ್ ಸೀವ್ ಮಾಡಿ ಕರೆಕ್ಟ್ 1 gram ಇಲ್ಲೇ ಒಳಗೆ ಹಾಕ್ಬಿಟ್ಟಿದ್ವಿ ಮೇಡಮ್. ಈ ಥರ 1 gram ಹಾಕಿ ಬಂದು ಇಲ್ಲೇ ಇಲ್ಲೇ ಪೊಟ್ಯಾಷಿಯಂ ಡೈಗ್ರೋಮೆಂಟ್ ಸಲ್ಯೂಷನ್ ಇರ್ತದೆ ಮೇಡಮ್. ಇದು 10 ml ಡಿಸಾಲ್ವ್ ಮಾಡಬೇಕು ಮೇಡಮ್. ಇದು ಡಿಸಾಲ್ವ್ ಮಾಡಿದಂಗೆ ಆಮೇಲೆ ಅಷ್ಟು ಸೂಪರ್ ಹಾಕಿದ್ವಿ 20 ml ESL ಸಣ್ಣ ಮಾಡಿದ್ವಿ ಸರ್ ಶುಗರ್ ಮೇಲೆ 1 gram ಆಲ್ರೆಡಿ ಶುಗರ್ ಸರ್ ಮೇಡಮ್ ಸ್ಟಿಕ್ಕರ್ ತಮ್ಮಲ್ಲ ಎಸ್ ಎಸ್ ಗೂ ಈ ವೇಯಿಂಗ್ ಮೆಷಿನ್ ಬ್ಯಾಲೆನ್ಸ್ ಇರ್ತದೆ ಮೇಡಮ್. ಅದೇ ವೇಯಿಂಗ್ ಬ್ಯಾಲೆನ್ಸ್ನಿಗೆ 1 gram ಸ್ಯಾಂಪಲ್ ಸೀವ್ ಮಾಡಿ ಕರೆಕ್ಟ್ 1 gram ಇಲ್ಲೇ ಒಳಗೆ ಹಾಕ್ಬಿಟ್ಟಿದ್ವಿ ಮೇಡಮ್. ಈ ಥರ 1 gram ಹಾಕಿ ಬಂದು ಇಲ್ಲೇ ಇಲ್ಲೇ ಪೊಟ್ಯಾಷಿಯಂ ಡೈಗ್ರೋಮೆಂಟ್ ಸಲ್ಯೂಷನ್ ಇರ್ತದೆ ಮೇಡಮ್. ಇದು 10 ml ಡಿಸಾಲ್ವ್ ಮಾಡಬೇಕು ಮೇಡಮ್. ಇದು ಡಿಸಾಲ್ವ್ ಮಾಡಿದಂಗೆ ಆಮೇಲೆ ಅಷ್ಟು ಸೂಪರ್ ಹಾಕಿದ್ವಿ 20 ml. ಇಲ್ಲಿ ಈಗಾಗಲೇ ಸರ್ ಹೇಳಿದ ಹಾಗೆ ನಮ್ಮ ಈ ಒಂದು ಕೇಂದ್ರ ಏನು ಈ ಕೇಂದ್ರದ ಮೂಲ ಉದ್ದೇಶ ಏನಪ್ಪ ಅಂದರೆ ಇದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಪ್ರತಿ ಒಂದು ಜಿಲ್ಲೆಗೂ ಒಂದೊಂದು ಕೇಂದ್ರ ಈ ರೀತಿ ಇರ್ತದೆ. ಅಂದರೆ ಇದ್ರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಭಾರತದ ಮುಖ್ಯ ಕಸುಬು ಏನಿದೆ ಕೃಷಿ ಎಷ್ಟು ಪ್ರತಿಶತ ಜನ ಅದರಲ್ಲಿ ಅವಲಂಬಿತ ಆಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಎಷ್ಟು 70-75% ಆಫ್ ದಿ ಪಾಪ್ಯುಲೇಷನ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ಸೊ ಆ ದೃಷ್ಟಿಯಿಂದ ಸುಮಾರು 40 ವರ್ಷಗಳ ಹಿಂದೆ ಈ ಒಂದು ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಆರಂಭ ಆಯಿತು. ಎಲ್ಲ ಜಿಲ್ಲೆಗಳಲ್ಲೂ ಅವಾಗೆ ಸ್ಟಾರ್ಟ್ ಆಗಿದ್ದು. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಏನು ನಮ್ಮ 75% ಪಾಪ್ಯುಲೇಷನ್ ಕೃಷಿ ಮೇಲೆ ಅವಲಂಬಿತ ಇದೆ ಅವರಿಗೆ ಎಕನಾಮಿಕಲಿ ಮತ್ತೇನು ಈಗ ಇದರಲ್ಲಿ ಕೌಶಲ್ಯ ಅಂತ ಹೇಳಿದ್ದೀವಿ. ಕೌಶಲ್ಯ ಅಂದರೆ ಏನು ಇಂಗ್ಲೀಷಲ್ಲಿ ಸ್ಕಿಲ್? ಈ ತರಬೇತಿ ಕೇಂದ್ರದ ಉದ್ದೇಶ ಅದೇನೆ, ನಾವು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ಸನ್ನು ರೈತರಿಗೆ ಕೊಡ್ತೀವಿ, ಫಾರ್ಮರ್ಸಿಗೆ. ರೈತರು ಅಂದರೆ ಫಾರ್ಮರ್ಸ್ ಗೊತ್ತಲ್ಲ. ಸೊ ನಮ್ಮ ಈ ಭಾಗದ ಈ ಒಂದು ಕೇಂದ್ರಕ್ಕೆ ಕಲಬುರಗಿ ಮತ್ತು ಯಾದಗಿರಿ ಹೊಸ ಡಿಸ್ಟ್ರಿಕ್ಟ್ ಗೊತ್ತಾ ನಿಮಗೆ? ಹಾಗಾಗಿ ಅಲ್ಲಿ ಇನ್ನೂ ಕೇಂದ್ರ ಆಗಿಲ್ಲ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ. ಸೊ ನಮ್ಮ ವ್ಯಾಪ್ತಿಯಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕುಗಳು ಈ ಒಂದು ಕೇಂದ್ರಕ್ಕೆ ಒಳಪಡ್ತದೆ. ಈ ಒಂದು ಕೇಂದ್ರಕ್ಕೆ ನಾನು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರ ಮುಖ್ಯ ಉದ್ದೇಶ ಅಂದರೆ ರೈತರಿಗೆ ಸ್ಕಿಲ್ ಬೇಸ್ಡ್ ತರಬೇತಿಯನ್ನು ಕೊಡೋದು ಒಂದು. ಇನ್ನೊಂದು ಈಗೇನು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಆಫೀಸರ್ಸ್ ಎಲ್ಲ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗ್ತಾರೆ ಅವರಿಗೂ ಕೂಡ ಈ ತರಬೇತಿ ಕೇಂದ್ರದಿಂದ ನಾವು ಅವರ ಮುಂದಿನ ಏನು ಜಾಬ್ ಓರಿಯೆಂಟೆಡ್ ವರ್ಕ್ಸ್ ಇರ್ತದೆ ಅದರ ಬಗ್ಗೆ ತಿಳುವಳಿಕೆ ಹೇಳಿಕ್ಕೂ ಕೂಡ ಈ ಕೇಂದ್ರದಲ್ಲಿ ನಾವು 7 days, 10 days ಬೇಸಿಕ್ ಫೌಂಡೇಶನ್ ತರಬೇತಿಗಳನ್ನೇ ಹೇಳ್ತೀವಿ. ಆ ತರಬೇತಿಗಳನ್ನು ಸಹ ಇಲ್ಲಿ ನಾವು ಏರ್ಪಾಡು ಮಾಡ್ತೀವಿ. ಬರೀ ರೈತರಿಗಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಏನು ರಿಕ್ರೂಟ್ಮೆಂಟ್ ಆಗ್ತವೆ ಅವರಿಗೂ ಕೂಡ ಇಲ್ಲಿ ಹೊಸದಾಗಿ ರಿಕ್ರೂಟ್ ಆದಂತಹ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡುವ ಒಂದು ವ್ಯವಸ್ಥೆ ಈ ಒಂದು ಕೇಂದ್ರದಲ್ಲಿ ಇದೆ.
ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಮಹಾನಗರ ಜಿಲ್ಲೆಯ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿವಸ್ ಷಷ್ಠಿಪೂರ್ತಿ ಕಾರ್ಯಕ್ರಮವು ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯಲ್ಲಿ ಇರುವ ಕಮಿತ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಕಲಬುರಗಿ ಮಹಾನಗರ ಜಿಲ್ಲೆಯ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿವಸ ಷಷ್ಠಿಪೂರ್ತಿ ಕಾರ್ಯಕ್ರಮವು ಮಂಗಳವಾರ ದಿನಾಂಕ 27 ಆಗಸ್ಟ್ 2024 ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಕಮಿತ್ಕರ್ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಡಗಂಚಿ ಕಟ್ಟಿ ಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು, ಸಿಂಧನಮಡು ಸಂಸ್ಥಾನದ ಪೀಠಾಧಿಪತಿಗಳಾದ ಸಂತೋಷ ಸ್ವಾಮಿ ಮಹಾರಾಜ್, ಶ್ರೀ ಕ್ಷೇತ್ರ ಕೂಡಲಗಿಯ ಶ್ರೀ ಸದ್ಗುರು ಶಾಂತನಂದ ಸ್ವಾಮಿ ಬಾಬಾ ಮಹಾರಾಜ್ ಮಠದ ಪೀಠಾಧಿಪತಿಗಳಾದ ಗಜಾನನ ಬಾಬಾ ಮಹಾರಾಜ್, ಬ್ರಹ್ಮಪುರದ ಚೌದಾಪುರಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು, ಆಂದೋಲ ಕರುಣೇಶ್ವರ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಮಕ್ತಂಪುರ ಗದ್ದುಗೆ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು, ಬೆಳಗುಂಪಾದ ಶ್ರೀ ಷಟಸ್ಥಲ ಬ್ರಹ್ಮಿ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು, ಪಾಳ ಮೂಲ ಕಟ್ಟಿಮನಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಮೂರ್ತಿ ಶಿವಾಚಾರ್ಯರು, ಸುಲೆಪೇಟದ ಶ್ರೀ ವಿಶ್ವಕರ್ಮ ಏಕದಂಡಿಗಿ ಮಠದ ಪರಮ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರದ ಅಧ್ಯಕ್ಷರಾದ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಆಗಮಿಸಿದ್ದರು. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಸುರೇಶ್ ಹೆರೂರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರು ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕ ರಾಜ್ಯ ಸಂಯೋಜಕರಾದ ಮನೋಹರ್ ಮಠದ್ ಅಧ್ಯಕ್ಷರಾದ ಶ್ರೀಮಂತ ರಾಜು ನವಲದಿ, ಕಾರ್ಯದರ್ಶಿಗಳಾದ ಅಶ್ವಿನ್ ಕುಮಾರ್ ಡಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇಡೀ ದೇಶಾದ್ಯಂತ ಆಚರಣೆ ಆಗ್ತಾ ಇದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತಿನಿಂದ ಅಸ್ಸಾಮಿನವರೆಗೆ ದೇಶಾದ್ಯಂತ ವಿಶ್ವ ಹಿಂದೂ ಪರಿಷತ್ತಿನ ಘಟಕಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಈ ಕಾರ್ಯಕ್ರಮಗಳನ್ನು ಒಂದು ಸುದೀರ್ಘ ಸಮಯ 1964 2024 60 ವರ್ಷಗಳು ಒಂದು ಉದ್ದೇಶಕ್ಕೋಸ್ಕರ, ಒಂದು ಧ್ಯೇಯಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತು ಸಮಾಜದಲ್ಲಿ 10 ಹಲವು ಕಾರ್ಯಗಳ ಮುಖಾಂತರ ಕೆಲಸವನ್ನು ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ತು ಆರಂಭ ಆಗಿದ್ದಾದರೂ ಯಾವ ಕಾರಣಕ್ಕೋಸ್ಕರ? ಇವತ್ತು ವಿಶ್ವ ಹಿಂದೂ ಪರಿಷತ್ ಎಲ್ಲರಿಗೂ ಬೇಕು ಅನ್ನಿಸ್ಬಹುದು, ಆದರೆ 60 ವರ್ಷಗಳ ಹಿಂದೆ ವಿಶ್ವ ಹಿಂದೂ ಪರಿಷತ್ತು ಆರಂಭ ಆಗುವಂಥ ಸಂದರ್ಭ ಹೇಗಿತ್ತು ಅಂತ ಕೇಳಿದರೆ ಅದೊಂದು ತುಂಬ ಒಂದು ಸಂಕಟದ ಕಾಲಘಟ್ಟದಲ್ಲಿ ಆರಂಭ ಆಯಿತು. 1925 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಸಮಾಜದಲ್ಲಿ ಪರಿವರ್ತನೆಯ ಅಧಿಕಾರದಂತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ 1947 ಸ್ವತಂತ್ರ ಈ ದೇಶಕ್ಕೆ ಬಂತು. ಸ್ವತಂತ್ರ ಬಂದು 17 ವರ್ಷಗಳ ನಂತರ ವಿಶ್ವ ಹಿಂದೂ ಪರಿಷತ್ತನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು. ಅಂದ್ರೆ ಒಂದು ಧಾರ್ಮಿಕ ಸಂಘಟನೆಯನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು. ಅಂದ್ರೆ ಅವತ್ತಿನ ಪರಿಸ್ಥಿತಿ ಹೇಗಿತ್ತು? ಒಂದು ಕಡೆ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು. ಆ ಸ್ವತಂತ್ರ ಬಂದಂಥ ಕಾಲಘಟ್ಟದಲ್ಲಿ ನಮಗೆ ಸ್ವತಂತ್ರ ಬಂದಿದೆ ಅಂತ ಆನಂದ ಪಡ್ತಾ, ಸಂತೋಷ ಪಡ್ತಾ, ನೆಮ್ಮದಿಯಾಗಿರ್ಬೋದು ಅಂತಕ್ಕಂಥ ದಿನಗಳಲ್ಲೇ ಒಂದು ದುರ್ಘಟನೆ ಘಟಿಸಿ ಹೋಗಿತ್ತು. ಅಂದಿನ ಲಾಹೋರ್ದಿಂದ ಬಂದಂಥ ಕಾಮೋಕಿ ಟ್ರೈನು ಡೆಲ್ಲಿಗೆ ಬರಬೇಕಾದ್ರೆ ಇಡೀ ಟ್ರೈನಿನ ಒಳಗೆ ಹೊರಗೆ ಮತ್ತು ಮೇಲೆ ಆ ಟ್ರೈನಲ್ಲಿದ್ದಂಥ ಅಷ್ಟೂ ಜನರ ಮಾರಣ ಹೋಮ ಆಗಿತ್ತು. ಆ ಮಾರಣ ಹೋಮ ಯಾವ ರೀತಿಯಾಗಿತ್ತು? ಮನುಷ್ಯ ಯಾರೂ ಸಹ ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲದಿರುವ ರೀತಿಯಲ್ಲಿ ಆ ಮಾರಣ ಹೋಮ ಆಯಿತು. ಕಾರಣ ಏನು? ಕಾರಣ 1947 ಆಗಸ್ಟ್ 14 ನಡುರಾತ್ರಿ ಒಪ್ಪಂದದಂತೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತದಲ್ಲಿರಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬರಬೇಕು, ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನದಲ್ಲಿರಬೇಕು, ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನರು ಪಾಕಿಸ್ತಾನದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋದ್ರ ಬದಲಾಗಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತದಲ್ಲಿ ಉಳಿದ್ರು, ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನದಲ್ಲಿ ಉಳ್ಕೊಂಡ್ರು. ಆದರೆ ಆ ಉನ್ಮಾದದ ನರಹತ್ಯೆಯನ್ನು ಮಾಡಬೇಕು ಅಂದ್ಕೊಂಡಂಥ ಆ ಆತಂಕವಾದಿಗಳ ರೀತಿಯಲ್ಲಿದ್ದಂಥ ವ್ಯಕ್ತಿಗಳು ಇಡೀ ಟ್ರೈನಲ್ಲಿರ್ತಕ್ಕಂಥ ಎಲ್ಲರನ್ನೂ ಬರ್ಬರವಾಗಿ ಕೊಲ್ಲುವಂಥ ಕೆಲಸ ಮಾಡಿದ್ರು. ಆ ಇತಿಹಾಸಕಾರ ಬರೀತಾನೆ ಒಂದು ಕಡೆ ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ,
ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು ಆ ಓಳನ್ನು ಮಾಡಿ ಕುಂಬಳಕಾಯಿಯನ್ನು ಅಥವಾ ತೆಗಲ್ಲಂಗಡಿಕಾಯಿಯನ್ನು ಹೇಗೆ ನಾವು ಟೇಸ್ಟ್ ನೋಡಲಿಕ್ಕೆ ಅದನ್ನು ತೆಗಿತೀವಿ, ಆ ರೀತಿ ಗರ್ಭವನ್ನು ಕೊರೆದು ಆ ಮಗುವನ್ನು ಮೇಲ್ಕಾಕಿ ಆ ಕತ್ತಿಯಿಂದ ಅಟ್ಟ ಆಸ್ತಿಯಿಂದ ಆ ಮಕ್ಕಳನ್ನು ಕೊಂದರು ಅಂತಕ್ಕಂಥ ಇತಿಹಾಸವನ್ನು ಉಲ್ಲೇಖ ಮಾಡ್ತಾರೆ. ಈ ರೀತಿ ಸ್ವತಂತ್ರ ಬಂತು, ಆದರೆ ಅಖಂಡವಾಗಿರ್ತಕ್ಕಂಥ ಭಾರತ ತುಂಡಾಗಿ ಹೋಯಿತು. ಒಂದು ಕಡೆ ವಾಯುವ್ಯ ಸರಹದ್ದಿನ ಪಾಕಿಸ್ತಾನ, ಇನ್ನೊಂದು ಕಡೆ ಬಾಂಗ್ಲಾ. ನಮ್ಮದೇ ದೇಶ ಭಾರತ ಮಾತೆ, ಅಖಂಡವಾಗಿರ್ತಕ್ಕಂಥ ಭಾರತ ಮಾತೆ ಖಂಡ ಖಂಡವಾಗಿ ತುಂಡಾಗಿ ಹೋಯಿತು. ನಮ್ಮದೇ ದೇಶದ ಸರಿಯೂ, ನಮ್ಮದೇ ದೇಶದ ರಾವಿ ನದಿ ರಾತ್ರಿ ನಮ್ಮದಾಗಿತ್ತು, ಬೆಳಗ್ಗೆ ಬೆಳಕಾಗದೊಳಗಾಗಿ ನೋಡಿದರೆ ಪರಕೀಯ ಆಗೋಯ್ತು. ನಮ್ಮದೇ ಬಂಧುಗಳು, ನಮ್ಮದೇ ಅಣ್ಣ ತಮ್ಮಂದಿರು, ನಮ್ಮದೇ ಅಕ್ಕ ತಂಗಿಯರು, ಸಾವಿರಾರು ಜನರ ಮಾರಣ ಹೋಮದ ಜೊತೆಗೆ ಸಹಸ್ರಾರು ಮಕ್ಕಳು ಅನಾಥರಾದರು, ತಾಯಂದಿರು ವಿಧವೆಯರಾದರು, ಗಂಡಂದಿರು ಎಂಟಿ ಮಕ್ಕಳಿಲ್ಲದೆ ಆ ಒಬ್ಬನೇ ವ್ಯಕ್ತಿಯಾಗಿ ಒಬ್ಬಂಟಿಯಾಗೋದ್ರು. ಈ ರೀತಿಯ ಒಂದು ಕರಾಳ ನರ್ತನದಲ್ಲಿ ಸ್ವತಂತ್ರ ಬಂತು. ಸ್ವತಂತ್ರ ಬಂದ ನಂತರ ಈ ದೇಶವನ್ನು ನಮ್ಮನ್ನು ನಾವೇ ಆಳ್ಕೊಳ್ಬೋದು ಅನ್ನೋ ಸ್ಥಿತಿಯಲ್ಲಿರೋ ಒಂದು ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಒಂದು ಯುದ್ಧವೂ ನಡೀತು. ನಮ್ಮಿಂದ ಸಿಡಿದೋಗಿರ್ತಕ್ಕಂಥ ಜನರು ಒಂದು ವರ್ಷ ಕಳೆಯೋದ್ರೊಳಗಾಗಿ ನಮ್ಮ ಮೇಲೆ ಯುದ್ಧವನ್ನು ಮಾಡಿದರು. ಕೊಟ್ಟಂಥ ಪೆಟ್ಟನ್ನು ಸಹಿಸ್ಕೊಳ್ಳಿಕ್ಕಾಗದೆ ತಿರುಗಿ ನೋಡಿದಂತೆ ವಾಪಸ್ಸು ಓಡಿ ಹೋದರು 1948 ಪಾಕಿಸ್ತಾನ. ಹೀಗೆ ಸ್ವತಂತ್ರದ ಕಾಲಘಟ್ಟಗಳಲ್ಲಿ ಕಳೀತಾ ಇರಬೇಕಾದ್ರೆ 1962 ಚೀನಾ ಯುದ್ಧ ಮಾಡಿತು. ಅವತ್ತು ನಮ್ಮ ಸೈನಿಕರಿಗೆ ಮದ್ದು ಗುಂಡುಗಳಿರಲಿಲ್ಲ, ಮನೋಬಲ ಆತ್ಮಬಲ ಯಾವುದೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೊರೆಯುವ ಹಿಮದ ಚಳಿಯಲ್ಲಿ ಆ ಹಿಮವಚ್ಚಾದಿತ ಪರ್ವತ ಪ್ರದೇಶದಲ್ಲಿ ನಮ್ಮ ಸೈನ್ಯ ಯುದ್ಧ ಮಾಡಿತು. ಆದರೆ ಗೆಲ್ಲುವ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಕಳ್ಕೊಳ್ಬೇಕಾಯಿತು. ಸುಮಾರು 62,000 ಚದುರ ಕಿಲೋಮೀಟ್ರು 1962 ಯುದ್ಧದಲ್ಲಿ ನಾವು ಭೂಮಿಯನ್ನು ಕಳ್ಕೊಂಡು 1965 ಅಷ್ಟೊತ್ತಿಗೆ ಸ್ವಲ್ಪ ಶಕ್ತಿ ಬಂದಿತ್ತು. 65 ಯುದ್ಧದಲ್ಲಿ ನಮ್ಮ ಮತ್ತು ಪಾಕಿಸ್ತಾನದ ಯುದ್ಧ ನಡೀತು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಮಂತ್ರಿ ಆಗಿದ್ದರು. ಆಗ ಪೆಂಟೆಂಟ್ಗಳು, ಯುದ್ಧ ವಿಮಾನದ ಪೆಂಟೆಂಟ್ಗಳನ್ನು ಪಾಕಿಸ್ತಾನದವರು ಸಾಲು ಸಾಲಾಗಿ ತೊಗೊಂಬಂದು ನಿಲ್ಲಿಸಿದ್ರು, ಸಾಲು ಸಾಲಾಗಿ ತೊಗೊಂಬಂದು ನಿಲ್ಲಿಸಿದ್ರು. ಆಗ ನಮ್ಮ ದೇಶದ ಸೈನಿಕರಿಗೆ ಅನ್ನಿಸ್ತು, ಈ ಪೆಂಟೆಂಟ್ ಯುದ್ಧ ವಿಮಾನಗಳನ್ನು, ಟ್ಯಾಂಕರ್ಗಳನ್ನು, ಬಂಕರ್ಗಳನ್ನು ನಾವು ಹೊಡಿಲಿಕ್ಕೆ ಸಾಧ್ಯ ಇದೆಯಾ ಅಂತ. ಆಗ ನೆನಪಾಗುತ್ತೆ ಅಬ್ದುಲ್ ಅಮೀದ್ ಅನ್ಸಾರಿ ಅಂತಕ್ಕಂಥ ಒಬ್ಬ ಮುಸಲ್ಮಾನ, ಅವನೊಬ್ಬ ಸೈನಿಕ, ಅವನು ಅಲ್ಲಿರ್ತಕ್ಕಂಥ ಕ್ರಯೋಜನಿಕ್ ಇಂಜಿನ್ಗಳನ್ನು, ಆ ರೆಡಾರ್ಗಳನ್ನು, ಬಂದೂಕುಗಳನ್ನು ತಲೆ ಮೇಲೆ ಹೊತ್ತುಕೊಂಡು, ಹೆಗಲ ಮೇಲೆ ಇಟ್ಟುಕೊಂಡು ಆ ಎಲ್ಲ ಪೆಂಟೆಂಟ್ಗಳನ್ನು ಹೊಡೆದಾಕ್ತಾನೆ. ಹೊಡೆದಾಕಿದ ನಂತರ ಪಾಕಿಸ್ತಾನಕ್ಕೆ ದಿಕ್ಕೆಟ್ಟು ಓಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಆ ಪಂಜಾಬಿನ ಗಡಿಗೋಗಿ ನಿಂತು ಕೇಳ್ತಾರೆ ಒಂದು ಮಾತನ್ನು, ಇದು ನಾನು ಮೊಘಲ್ ಸರಾಯ್ ಅಂತ ಉತ್ತರ ಪ್ರದೇಶದ ಕಾಶಿಯ ಬದಿಯಲ್ಲಿರ್ತಕ್ಕಂಥ ಒಂದು ಮೊಘಲ್ ಸರಾಯ್ ಹಳ್ಳಿಯಿಂದ ಬಂದಂಥವನು ನಾನು. ನನ್ನ ಹಳ್ಳಿಯಲ್ಲಿ ಎತ್ತಿನ ಗಾಡಿಗಳನ್ನು ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡಿರಲಿಲ್ಲ. ಆ ರೀತಿಯಲ್ಲಿ ಪೆಂಟೆಂಟ್ಗಳನ್ನು, ಯುದ್ಧ ವಿಮಾನಗಳನ್ನು ನಿಲ್ಲಿಸಿದ್ದೀರಲ್ಲ ನೀವು, ಯಾರು ಈ ಸಾಹಸ ಮಾಡಿದ್ದು ಅಂದಾಗ, ಭಾರತೀಯ ಸೈನಿಕರು ಹೆಗಲ ಮೇಲೆ ಬಂದೂಕನ್ನಿಟ್ಟು ಎಲ್ಲ ಪೆಂಟೆಂಟ್ಗಳನ್ನು ಹೊಡೆದಾಕಿದ್ರು ಅಂತ ಹೇಳ್ತಾನೆ. ಇದು ಭಾರತೀಯ ಸೈನ್ಯದ ತಾಕತ್ತು, ಇದು ಭಾರತೀಯ ಸೈನ್ಯದ ತಾಕತ್ತು. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 37 ಬರುವ ಅಶೋಕನಗರ ಬಡಾವಣೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಮಹಿಳೆಯರಿಂದ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 37 ಬರುವ ಅಶೋಕನಗರ ಬಡಾವಣೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನೃತ್ಯ ಮಾಡುವ ಮೂಲಕ, ಮಹಿಳೆಯರಿಂದ ಮೊಸರಿನ ಗಡಿಗೆ ಒಡೆಯುವ ಮೂಲಕ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ರಾಧಾಕೃಷ್ಣ ಮಂಡಳಿಯ ರಾಜ್ಕುಮಾರ್ ಚೌಡೇಕರ್, ಸಿದ್ದಮ್ಮ ಸುಮಿತ್ರಾ ಚೌಡೇಕರ್, ರಾಹುಲ್ ದಿನಕರ್, ಪ್ರಾಣೇಶ್ ನರುಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ತೆ, ಮೈ ಪ್ರಿಯಾಂಕಾ ದಿನಕರ್. ಆಜ್ ಹಮಾರೇ ಏರಿಯಾ ಮೇ ಎಮ್ ಎಸ್ ಕೆ ಮಿಲ್ ಇಸ್ಮೇ ಹಮ್ ಜನ್ಮಾಷ್ಟಮಿ ಕಾ ಪ್ರೋಗ್ರಾಮ್ ಕರ್ ರೇ ಪಿಛಲೆ 3 ಸೇ ಕರ್ ರೇ ಹೇ ಯೇ ಸಾಲ್ ಬಹುತ್ ಗ್ರ್ಯಾಂಡ್ ಕರ್ ರೇ ಹೇ ಬಹುತ್ ಅಚ್ಛಾ ಲಗ್ ರಹಾ ಹೇ ಹಮೇ ಬಹುತ್ ಬಹುತ್ ಖುಷ್ ಹೇ ಸಬ್ ಲೋಗ್ ಅಭಿ ಗರ್ಬಾ ಖೇಲ್ನೆ ವಾಲೇ ಡಾನ್ಸ್ ಕರ್ ರೇ ಛೋಟೆ ಬಚ್ಚೆ ರಾಧಾ ಕೃಷ್ಣ ಬನೆ ಹೇ ಮಟ್ಕಾ ಕಾ ಪ್ರೋಗ್ರಾಮ್ ಚಲ್ ರಹಾ ಹೇ ಸಬ್ ಎಂಜಾಯ್ ಕರ್ನೆ ವಾಲೇ ಆಜ್ ಸಬ್ ಲೋಗ್.
ಎಲ್ಲರಿಗೂ ನಮಸ್ಕಾರ. ಇದು ಅಶೋಕ್ ನಗರ್ ಎಮ್ ಎಸ್ ಕಿಮಿಲ್ ವಾರ್ಡ್ ನಂಬರ್ 37 ಅಲ್ಲಿ ಆ್ಯಕ್ಚುಲಿ ನಾವು ಮೂರನೇ ಬಾರಿ ಸತತವಾಗಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಎಲ್ಲರೂ ಸಂಭ್ರಮದಿಂದ ಆ್ಯಕ್ಚುಲಿ ಸಂಭ್ರಮದಿಂದ ಖುಷಿಯಿಂದ ತುಂಬ ಕಾರ್ಯಕ್ರಮದಿಂದ ಮೂರನೇ ಸಲ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಲೈಕ್ ಎಲ್ಲರೂ ಲೈಕ್ ಇದೊಂದು ಒಂದು ಸಂದೇಶ ಕೂಡ ಇದೆ ಆ್ಯಕ್ಚುಲಿ ಅಂತ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಯೂನಿಟಿ ಒಂದು ಪವರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರೂ ಜೊತೆಗೆ ಸೇರಿ ಕೃಷ್ಣ ಜನ್ಮಾಷ್ಟಮಿಗಾಗಿ ಲೈಕ್ ತುಂಬ ವಿಜೃಂಭಣೆಯಿಂದ ಲಾಸ್ಟ್ ಇಯರ್ಕ್ಕಿಂತ ಈ ವರ್ಷ ತುಂಬ ಜಾಸ್ತಿ ಲೈಕ್ ಎಲ್ಲರೂ ಖುಷಿಯಾಗಿ ಸೇರಿ ತುಂಬ ಜಾಸ್ತಿ ಸ್ವಲ್ಪ ಎಲ್ಲ ಸೆಲೆಬ್ರೇಷನ್ ಎಲ್ಲ ಡೆಕೋರೇಷನಿಂದ ಮಾಡಿಕೊಂಡು ನಾವು ಪ್ರಯತ್ನ ಪಡ್ತಿದ್ವಿ. ಸೊ ಎಲ್ಲರಿಗೂ ನಾವು ಆದರೂ ಸ್ವಾಗತ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಕೋತಿದ್ರೆ ಬರ್ಬೋದು. ನಾವೆಲ್ಲ ಗರ್ಭ ಆಡಿ ಇವತ್ತೆಲ್ಲ ಡ್ಯಾನ್ಸು ಕಾರ್ಯಕ್ರಮ ಅವೆಲ್ಲ ಚಿಕ್ಕ ಮಕ್ಕಳು ಸುಧಾ ಕೃಷ್ಣ ಮತ್ತು ರಾಧ ಥರ ಕ್ಯಾರೆಕ್ಟರ್ನ ಹಾಕ್ಕೊಂಡು ಎಲ್ಲರೂ ಒಂಥರ ಇದೊಂಥರ ಸಂಸ್ಕೃತಿ ಲೈಕ್ ನಾವು ಸಂಸ್ಕೃತಿ ಎಲ್ಲ ಹೇಳ್ಕೊಳ್ದು ಲೈಕ್ ವಸುದೇವ ಕುಟುಂಬಕಮ್ಮ ಅಂತ ಹೇಳ್ತೀವಲ್ಲ ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿ ಯಾವ ಜಾತಿ ಭೇದ ಇಲ್ಲ ಏನಿಲ್ಲ ಎಲ್ಲರೂ ಯಾವ ಜಾತಿ ಅಂತ ಯಾರೂ ಕೇಳ್ತಿಲ್ಲ ಎಲ್ಲರೂ ಬನ್ನಿ ಎಲ್ಲರೂ ಚೆನ್ನಾಗಿ ಎಲ್ಲರೂ ಎಲ್ಲ ಒಂದು ವಸುದೇವ ಕುಟುಂಬಕಮ್ಮ ಅಂತ ಸಾರಬಹುದು. ಅದೊಂದು ಸಂದೇಶ ಆ್ಯಕ್ಚುಲಿ ಅಂತ ನಮಸ್ಕಾರ, ನನ್ನ ಹೆಸರು ರಾಧಾ ಅಭಿಷೇಕ್. ನಾವು ಅಶೋಕ್ ನಗರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದ್ದೀವಿ. ಮೂರು ಸಲ ಆಯಿತು. ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಜನ್ಮಾಷ್ಟಮಿ ಇದೆ. ಶುಭಾಶಯಗಳು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746 ಪ್ರತಿದಿನ ರಾತ್ರಿ 9 ಮರುಪ್ರಸಾರ ರಾತ್ರಿ 10 ಮತ್ತು ಮರುದಿನ ಬೆಳಿಗ್ಗೆ 8 ಮತ್ತು 9 ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.